ಒಂದೊಂದು ನಿಮಿಷಕ್ಕೂ ಸಹ ನೀನು ನಾವು ಹೇಳದ ಹಾಗೆ ಕೇಳ್ಕೊಂಡಿರೋ ಹಾಗಿದ್ರೆ ಇರು, ಇಲ್ಲದೇ ಇದ್ರೆ ಬಿಟ್ಟು ಹೋಗ್ತಾ ಇರಬಹುದು ಅಂತ ಹೇಳ್ತಾರೆ. ನಿಮ್ಮ ಗೌರವವನ್ನು ಹೆದರಿಸುವುದರ ಮೂಲಕ ನೀವೇ ಕಳ್ಕೊಳ್ತೀರ, ಅಥವಾ ನಿಮ್ಮ ತಂದೆ ತಾಯಿ ನಿನ್ನನ್ನು ಎಲ್ಲರನ್ನೂ ಸೇರಿಸ್ಬಿಟ್ಟು ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾಳೆ. ಒಬ್ಬರಿಗೊಬ್ಬರು ಹೆದರ್ಕೊಂಡು ಬದುಕಬೇಕಾಗಿದ್ರೆ ಆ ಬದುಕನ್ನು ನಾವು ಬದುಕಬೇಕಾ? ನಮ್ಮ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಹ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳು. ಕೌಟುಂಬಿಕ ಜೀವನದ ಮೌಲ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿ, ವೈವಾಹಿಕ ಜೀವನದಲ್ಲಿ ಬರತಕ್ಕಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಲಿ ಎನ್ನುವ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ನಮ್ಮ ಕನ್ನಡ ಚಾನೆಲ್ನ ಮೂಲಕ ಈ ಹಲವಾರು ಎಪಿಸೋಡ್ಗಳನ್ನು ಮಾಡ್ತಾ ಬಂದಿದ್ದೀವಿ. ಇದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ನೀವೆಲ್ಲ ಸ್ಪಂದಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಸಹ ನಮ್ಮ ಕನ್ನಡ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ತುಂಬ ಆಭಾರಿಯಾಗಿದ್ದೇನೆ. ವಿವಾಹ ಜೀವನದಲ್ಲಿ ಬರತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಕೆಲವು ಟಿಪ್ಸನ್ನು ಕೊಡಿ ಅಂತ ತುಂಬ ಜನ ಕೇಳಿದ್ದಾರೆ. ನನ್ನ ಈ ಹಿಂದಿನ ಎರಡು ಪುಸ್ತಕಗಳು, ಅಮ್ಮ ನೀ ಏಕೆ ಮದುವೆ ಆದೆ ಅಂತಕ್ಕಂಥ ಕಾದಂಬರಿ, ವಿವಾಹ ಒಂದು ಚಿಂತನ ಅಂತಕ್ಕಂಥ ಒಂದು ಪ್ರಬಂಧ ಮಾಲೆ, ಇದನ್ನು ಓದಿದವರು ಈ ಟಿಪ್ಸನ್ನು ಕೇಳಿದ್ದಕ್ಕಾಗಿ ನಾನು ಒಂದು ಪುಸ್ತಕವನ್ನು, ಸುಖ ಸಂಸಾರಕ್ಕೆ 108 ಮಾತುಗಳು ಅನ್ನುವುದನ್ನು ಬರೆದಿದ್ದೇನೆ. ತುಂಬ ಸಣ್ಣ ಪುಸ್ತಕ, 100 ವಿಷಯಗಳ ಬಗ್ಗೆ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 8 ಟಿಪ್ಸನ್ನು ಕೊಟ್ಟು ಬರೆದಿದ್ದೀನಿ. ಇದು ಸಪ್ನ ಬುಕ್ ಹೌಸ್ನಲ್ಲಿ ಸಿಕ್ಕುತ್ತೆ, ಸಪ್ನ ಆನ್ಲೈನಲ್ಲಿ ಸಿಕ್ಕುತ್ತೆ, ವಿಕಾಸ ಪ್ರಕಾಶನದವರ ಹತ್ರ ಸಿಕ್ಕುತ್ತೆ. ದಯವಿಟ್ಟು ತೆಗೆದುಕೊಂಡು ಓದಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಬಹುದು ಅಂತ ನನಗೆ ಅನಿಸುತ್ತೆ. ಇನ್ನು ಇವತ್ತಿನ ವಿಷಯ ಅಂತಂದರೆ ಹೆದರಿಕೊಂಡು ಬದುಕಬೇಡಿ ಅಂತಕ್ಕಂಥದ್ದು. ನಾವು ಮದುವೆ ಆಗ್ತಕ್ಕಂಥದ್ದು ಚೆನ್ನಾಗಿರೋಣ, ಸಂತೋಷವಾಗಿರೋಣ, ಒಬ್ರಿಗೊಬ್ಬರು ಸಪೋರ್ಟಿವ್ ಆಗಿರೋಣ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮದುವೆ ಆಗಿರ್ತೀವಿ. ಒಬ್ರಿಗೊಬ್ಬರು ಹೆದರ್ಕೊಂಡು ಬದುಕಬೇಕಾಗಿದ್ರೆ ಆ ಬದುಕನ್ನು ನಾವು ಬದುಕಬೇಕಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕು. ಗಂಡನಿಗೆ ಹೆಂಡತಿ ಹೆದರ್ಕೊಳ್ಳೋದಾಗಲಿ ಅಥವಾ ಹೆಂಡತಿಗೆ ಗಂಡ ಹೆದರ್ಕೊಳ್ಳೋದಾಗಲಿ ಆಗ್ತಾ ಹೋದರೆ ಆ ಸಂಸಾರದಲ್ಲಿ ಸುಖ ಅನ್ನೋದೇ ಇರಲ್ಲ. ನಮ್ಮಲ್ಲಿ ಬಹಳಷ್ಟು ಜನ ಬರ್ತಾರೆ, ಬಂದು ಏನು ಹೇಳ್ತಾರೆ ಅಂತಂದರೆ, ಮೇಡಮ್ ಮದುವೆ ಆಗಿ ಎಷ್ಟೋ ದಿವಸಗಳಾಗಿದೆ, ಮಕ್ಕಳೇ ಆಗಿಲ್ಲ, ಏನು ಮಾಡೋದು ಅಂತ ಹೇಳ್ತಾರೆ. ಅಥವಾ ನಮ್ಮಲ್ಲಿ ಸೆಕ್ಷುಯಲ್ ರಿಲೇಷನ್ಶಿಪ್ಪೇ ಇಲ್ಲ, ದೈಹಿಕ ಸಂಬಂಧವೇ ಇಲ್ಲ, ನಾವೇನು ಮಾಡೋದು ಅಂತ ಕೇಳ್ತಾರೆ. ಆವಾಗ ಸಪ್ರೇಟಾಗಿ ಗಂಡನ್ನು ಅಥವಾ ಸಪ್ರೇಟಾಗಿ ಹೆಂಡತಿಯನ್ನು ಮಾತಾಡಿದಾಗ ಗಂಡ ಆಗಿರ್ತಕ್ಕಂಥವ್ನು ಹೇಳ್ತಾನೆ, ತುಂಬ ಹೆದರಿಸ್ತಾಳೆ ಮೇಡಮ್, ಮಾತಾಡಿದ್ರೆ ನಾನು ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳ್ತಾಳೆ, ನಮ್ಮ ತಾಯಿ ಮನೆಗೆ ಹೊರಟೋಗ್ತೀನಿ ಅಂತ ಹೇಳ್ತಾಳೆ, ಅಥವಾ ಹೇಳ್ತಾಳೆ ನಿಮ್ಮ ಎಂಪ್ಲಾಯೀಸ್ ಹತ್ರ, ನಿಮ್ಮ ಎಂಪ್ಲಾಯರ್ಸ್ ಹತ್ರ ಬಂದು ನಿನ್ನ ಎಲ್ಲಿ ಕೆಲಸ ಮಾಡ್ತೀವೋ ಅಲ್ಲಿ ಬಂದು ಗಲಾಟೆ ಮಾಡ್ತೀನಿ ಅಂತ ಹೇಳ್ತಾಳೆ, ಅಥವಾ ನಿಮ್ಮ ತಂದೆ ತಾಯಿ ನಿನ್ನನ್ನು ಎಲ್ಲರನ್ನೂ ಸೇರಿಸ್ಬಿಟ್ಟು ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾಳೆ. ಹೀಗಾಗಿ ಈಗಲೇ ಹೀಗಿರ್ತಕ್ಕಂಥವಳು ಮಗು ಆಗಿಬಿಟ್ರೆ ಇನ್ನೇನು ಮಾಡ್ತಾಳೋ ಅಂತ ಹೆದರಿಕೆ ಮೇಡಮ್, ಆ ಮಗು ಬೇರೆ ಯಾಕೆ ಸಫರ್ ಆಗಬೇಕು, ಅದಕ್ಕೆ ನಂಗೆ ಹೆದರಿಕೆ ಮೇಡಮ್, ಬೇಡ ಅಂತ ಹೇಳ್ತಾರೆ. ಈ ಹುಡುಗಿಯನ್ನು ಕೇಳಿದ್ರೆ, ಬೇರೆ ಒಂದು ಕೇಸ್ಗಳಲ್ಲಿ ಕೇಳಿದ್ರೆ, ಹುಡುಗಿಯಾಗಿರ್ತಕ್ಕಂಥವ್ರು, ಮೇಡಮ್ ನನಗೆ ಮಕ್ಕಳೇ ಬೇಡ ಅಂತ ಅನಿಸಿದೆ, ಇವರು ಮನೆಯವರು ಎಲ್ಲರನ್ನು ನೋಡಿ 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 ಏನು ಮೇಡಮ್ ಯಾವಾಗಲೂ ಒಳ್ಳೆ ಗನ್ ಪಾಯಿಂಟಲ್ಲಿ ಇಟ್ಕೊಂಡಾಗಿ ಇಟ್ಕೊಂಡಿರ್ತಾರೆ, ಯಾವಾಗ ನಾನು ಸತ್ತೋಗ್ತೀನೋ, ಯಾವಾಗ ನನಗೆ ಈ ಮನೆ ಬಿಟ್ಟು ಹೊರಟೋಗ್ಬೇಕು ಅಂತ ಅನಿಸುತ್ತೋ ಗೊತ್ತಿಲ್ಲ, ಹಾಗೇನಾದರೂ ಆದರೆ ಆ ಹೊಟ್ಟೆಲೊಂದು ಮಗುನ ಇಟ್ಕೊಂಡು ನಾನು ಯಾಕೆ ಹೋಗಬೇಕು, ಅಥವಾ ಒಂದು ಮಗುಗೆ ಜನ್ಮ ಕೊಟ್ಟು ಆ ಮಗುನೂ ಎಳ್ಕೊಂಡು ನಾನು ಹೊರಗಡೆ ಹೋಗಬೇಕಾಗತ್ತೆ, ನೀನು ದಂಡಪಿಂಡ, ನೀನು ನಮ್ಮ ಮೇಲೆ ಆಧಾರವಾಗಿದೆಯಾ, ನಿನ್ನಿಂದ ಏನು ಪ್ರಯೋಜನ ಇಲ್ಲ ಅಂತ ಕಂಡೆಮ್ ಮಾಡ್ತಾನೆ ಇರ್ತಾರೆ. ಒಂದೊಂದು ನಿಮಿಷಕ್ಕೂ ಸಹ ನೀನು ನಾವು ಹೇಳದ ಹಾಗೆ ಕೇಳ್ಕೊಂಡಿರೋ ಹಾಗಿದ್ರೆ ಇರು, ಇಲ್ಲದೇ ಇದ್ದರೆ ಬಿಟ್ಟು ಹೋಗ್ತಾ ಇರಬಹುದು ಅಂತ ಹೇಳ್ತಾರೆ. ಆ ಹೆದರಿಕೆಯಲ್ಲೇ ನಾನು ಬದುಕ್ತಾ ಇದ್ದೀನಿ, ಇನ್ನು ಮಗುನ ಬೇರೆ ಹುಟ್ಟಿಸ್ಕೊಂಡ್ರೆ ಎಷ್ಟು ಕಷ್ಟ ಅಲ್ವಾ ಮೇಡಮ್, ನಾನು ಅದಕ್ಕೆ ಬೇಡ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ನೀವು ಗಂಡ ಹೆಂಡತಿಯನ್ನು ಹೆದರಿಸೋದಕ್ಕಾಗಿ ನೀವು ಸಂಸಾರ ಮಾಡೋ ಹಾಗಿದ್ದರೆ ಆ ಸಂಸಾರಕ್ಕೆ ಹೋಗ್ಲಿಕ್ಕೆ ಮುಂಚೆಯೇ ನೀವು ಒಂದು ತೀರ್ಮಾನವನ್ನು ತಗೊಳ್ಬೇಕು. ಇದಕ್ಕಾಗಿ ಮದುವೆ ಅಂತಕ್ಕಂಥ ವ್ಯವಸ್ಥೆ ಖಂಡಿತ ಇಲ್ಲ. ಒಬ್ಬ ಮನುಷ್ಯನಿಗೆ ಯಾವುದಾದರೂ ಹೆದರಿಕೆ ಅಂತಕ್ಕಂಥದ್ದಿದ್ದರೆ ಅದನ್ನು ಮತ್ತೊಬ್ಬರ ಹತ್ರ ಹಂಚಿಕೊಂಡ್ರೆ ಆ ಯಾರ ಹತ್ರ ನಾವು ಹಂಚಿಕೊಂಡಿರ್ತೀವೋ ಅವರು ನಮ್ಮಲ್ಲಿರ್ತಕ್ಕಂಥ ಹೆದರಿಕೆಯನ್ನು ಹೊರಗಡೆ ತೆಗೆಯಬೇಕು, ಅದನ್ನು ಹೋಗಲಾಡಿಸ್ಬೇಕು. ಅದಕ್ಕಾಗಿ ಪಾರ್ಟ್ನರ್ಶಿಪ್ ಅಂತ ಹೇಳೋದು. ಮದುವೆ ಅಂತಕ್ಕಂಥದ್ದು ಕಂಪ್ಯಾನಿಯನ್ಶಿಪ್, ಅದು ನನ್ನಲ್ಲಿ ಆಗತಕ್ಕಂತಹ ನೋವುಗಳನ್ನು ನಾನು ಹಂಚಿಕೊಳ್ತೀನಿ, ನನ್ನಲ್ಲಿ ಇರತಕ್ಕಂಥ ಅಂಜಿಕೆಯನ್ನು ಹೆದರಿಕೆಯನ್ನು ಭಯವನ್ನು ನಾನು ನನ್ನ ಗಂಡನಲ್ಲಿ ಅಥವಾ ನನ್ನ ಹೆಂಡತಿಯಲ್ಲಿ ಹಂಚಿಕೊಳ್ತೀನಿ. ಆಗ ಅದನ್ನು ಅವರು ತೆಗೀಬೇಕು,
ಅದಕ್ಕೆ ಬದಲಾಗಿ ಅವರೇ ಹೆದರಿಸ್ತಾ ಕೂತ್ಕೊಂಡ್ರೆ ನಾವಲ್ಲಿ ಬದುಕೋದಕ್ಕೆ ಏನು ಎಲ್ಲಿದೆ ಸ್ಥಾನ? ಸೇಫ್ಟಿ ಅಂತಕ್ಕಂಥದ್ದು ಒಂದು ನೀಡ್, ಒಂದು ಅವಶ್ಯಕತೆ, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಒಂದು ಮುಖ್ಯವಾದ ಅವಶ್ಯಕತೆ ಅಂತಂದರೆ ಸೇಫ್ಟಿ ಅಂತ ಹೇಳಿ. ಈಗ ಎಲ್ಲಾದರೂ ಮುಳ್ಳಿರುತ್ತೆ, ಎಲ್ಲಾದರೂ ಒಂದು ಗಾಜಿನ ಚೂರು ಇರುತ್ತೆ ಅಂತ ಇಟ್ಕೊಳ್ಳಿ, ನಾವು ಅದ್ರ ಮೇಲೆ ಕೂತ್ಕೋತೀವಾ? ಅಥವಾ ಒಂದು ಸಣ್ಣದೊಂದು ಜರಿ ಹುಳ ಇರುತ್ತೆ ಅಂತ ಇಟ್ಕೊಳ್ಳಿ, ನಾವು ಅಲ್ಲಿ ಹೋಗಿ ಕೈ ಹಾಕ್ತೀವಾ? ಹಾಕಲ್ಲ. ನಾವು ಒಂದು ಜಿರಳೆ ಇಲಿ ಇದ್ದರೆ ನಾವು ಹೋಗಲ್ಲ, ಯಾಕಂದರೆ ನಮ್ಮ ಸೇಫ್ಟಿ ಬಗ್ಗೆ ನಮ್ಗೆ ಅಷ್ಟೊಂದು ಕಾಳಜಿ ಇರುತ್ತೆ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ವ್ಯಕ್ತಿಯ ಜೊತೆಗೆ ನಾವು ಜೀವನ ಮಾಡ್ತಾ ಇದ್ದರೆ ಪ್ರತಿ ಕ್ಷಣದಲ್ಲೂ ನಮ್ಗೆ ಹೆದರಿಕೆನೇ ಇರುತ್ತೋ ಅಂತಹ ವ್ಯಕ್ತಿ ಜೊತೆಗೆ ನಾವು ಹೇಗೆ ಜೀವನ ಮಾಡೋದು? ಫಸ್ಟ್ ಥಿಂಗ್ ಜೀವನದಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ವೈವಾಹಿಕ ಜೀವನ ಚೆನ್ನಾಗಿರಬೇಕು ಅಂದರೆ ಗಂಡನ ಬಗ್ಗೆ ಹೆಂಡತಿಗೆ ಹೆದರಿಕೆ ಇರಬಾರ್ದು, ಹೆಂಡತಿ ಬಗ್ಗೆ ಗಂಡನಿಗೆ ಹೆದರಿಕೆ ಇರಬಾರ್ದು. ಅಪ್ಪ ಅಮ್ಮನ ಬಗ್ಗೆ ಮಕ್ಕಳಿಗೆ ಹೆದರಿಕೆ ಇರಬಾರ್ದು, ಮಕ್ಕಳ ಬಗ್ಗೆ ಅಪ್ಪನಿಗೆ ಹೆದರಿಕೆ ಇರಬಾರ್ದು, ಅಮ್ಮನಿಗೆ ಹೆದರಿಕೆ ಇರಬಾರ್ದು. ಅಂದರೆ ರೀಸನಬಲ್ ಲಿಮಿಟ್ಸಲ್ಲಿ ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಸ್ವಲ್ಪ ಎಚ್ಚರಿಕೆಯ ದೃಷ್ಟಿಯಿಂದ ಕಾಷನಿಂಗ್ ಅನ್ನೋದು ಬೇರೆ, ಭಯ ಪಡಿಸೋದು ಅಂತಕ್ಕಂಥದ್ದು ಬೇರೆ. ಹೊಡಿತೀರಾ, ಬಡಿತೀರಾ, ಕೂಗಾಡ್ತೀರಾ, ಕಿರ್ಚಾಡ್ತೀರಾ, ಹೆಂಡತಿ ಗಂಡನ ಮೇಲೆ ಮಾಡ್ಬೋದು, ಗಂಡ ಹೆಂಡತಿ ಮೇಲೆ ಮಾಡ್ಬೋದು. ಈ ರೀತಿ ಹೆದರಿಸಿಟ್ಬಿಟ್ರೆ ಅವ್ರು ನಿಮ್ಮ ಜೊತೆಗೆ ಸೆಕ್ಸ್ ಹೇಗೆ ಮಾಡ್ತಾರೆ, ಅವ್ರು ನಿಮ್ಮ ಜೊತೆಗೆ ಫಿಸಿಕಲ್ ರಿಲೇಷನ್ಶಿಪ್ ಹೇಗೆ ಇಟ್ಕೊಳ್ತಾರೆ, ನಿಮ್ಮ ಜೊತೆಗೆ ಚೆನ್ನಾಗಿ ಹೇಗೆ ಇರ್ತಾರೆ, ನಿಮ್ಮ ಗೌರವವನ್ನು ಹೆದರಿಸುವುದರ ಮೂಲಕ ನೀವೇ ಕಳ್ಕೊಳ್ತೀರ. ನಿಮಗೇನು ಆಗಬೇಕಾಗಿದೆಯೋ ಆ ವಿಷಯವನ್ನು ನೀವು ಅವ್ರಿಗೆ ಹೇಳಿ. ನೀನು ಕೆಲಸ ಮಾಡಬೇಕು, ಕೆಲಸ ಮಾಡಿದರೆ ಬಹುಶಃ ಪರಿಸ್ಥಿತಿ ಸರಿ ಹೋಗಬಹುದು ಅಂತ ಹೇಳಿ. ಅದು ಬಿಟ್ಬಿಟ್ಟು ನೀನು ದಂಡಪಿಂಡ, ನಿನ್ನನ್ನು ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ಹೆದರಿಸಿದ್ರೆ ಆಕೆ ಏನು ಮಾಡಲಿಕ್ಕಾಗತ್ತೆ? ಕೆಲವ್ರು ಹೇಳ್ತಾರೆ, ಒಂದು ತರಕಾರಿ ತೊಗೊಂಡು ಬಂದರೆ ಮೇಡಮ್ ನಾನು ಅದನ್ನು 10 ಸಲ ವಾಪಸ್ ಕಳಿಸ್ತಾರೆ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲದೆ ಇರೋವಳು ಅಂತ ಹೇಳ್ತಾರೆ. ನನ್ನನ್ನು ಹೆದರಿಸಿ 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 ನನಗೆ ಧೈರ್ಯನೇ ಇಲ್ಲದೆ ಇರೋ ಹಾಗೆ ಮಾಡಿದ್ದಾರೆ ಅಂತ. ಎಷ್ಟೊಂದು ಹೈಲಿ ಕ್ವಾಲಿಫೈಡ್ ಆಗಿರ್ತಕ್ಕಂಥವ್ರು ನಮ್ಮ ಹತ್ರ ಬರೋಷ್ಟೊತ್ತಿಗೆ ಒಂಥರ ಏನೂ ಓದದೇ ಇರ್ತಕ್ಕಂಥವ್ರು ಇದ್ದಾಗಿರ್ತಾರೆ. ಅದೇ ನಮ್ಮನೆ ಕೆಲಸಕ್ಕೆ ಬರೋರು, ಅಡುಗೆಗೆ ಬರೋರು, ಅವರೆಲ್ಲ ಎಷ್ಟು ಕಾನ್ಫಿಡೆಂಟ್ ಆಗಿರ್ತಾರೆ ಅಂತ ಸಂತೋಷ ಆಗುತ್ತೆ. ನೋಡಿ, ಯಾವತ್ತೂ ಸಹ ತಪ್ಪು ಮಾಡಿದರೆ ಹೆದರ್ಕೊಳ್ಳಿ, ಆದರೆ ಸುಮ್ಮನೆ ಬೇರೆಯವ್ರಿಗೆ ನೀವು ಹೆದರ್ಕೊಳ್ಬೇಕಾದ ಅವಶ್ಯಕತೆಯೇ ಇಲ್ಲ. ಯಾವಾಗ ತಪ್ಪು ಮಾಡಿರ್ತೀರೋ ಆವಾಗ ತಕ್ಷಣ ಕ್ಷಮಾಪಣೆ ಕೇಳಿ. ತಪ್ಪು ಮಾಡಿದ್ದಕ್ಕೆ ನಿಮಗೆ ರಿಮೋರ್ಸ್ ಇರಬೇಕು, ರಿಗ್ರೆಟ್ ಇರಬೇಕು, ಅಯ್ಯೋ ನಾನು ತಪ್ಪು ಮಾಡಿದ್ನಲ್ಲ ಅಂತ ಅನ್ನಿಸ್ಬೇಕು, ಕ್ಷಮಾಪಣೆಯನ್ನು ಕೇಳಿ ಅಲ್ಲಿಗೆ ಸರಿ ಹೋಗುತ್ತೆ. ಆದರೆ ಮತ್ತೊಬ್ಬರನ್ನ ಹೆದರಿಸೋದು, ಬೆದರಿಸೋದು, ಹೀಗೆ ಮಾಡ್ತೀನಿ ಅನ್ನೋದು, ಹಾಗೆ ಮಾಡ್ತೀನಿ ಅನ್ನೋದು, ಡೈವೋರ್ಸ್ ಕೊಟ್ಬಿಡ್ತೀನಿ, ಡೈವೋರ್ಸ್ ಕೊಟ್ಬಿಡ್ತೀನಿ ಅಂತ ಹೇಳೋದು, ಅದಕ್ಕೆಲ್ಲ ನೀವು ಹೆದರ್ಕೊಳ್ಳೋಕೆ ಹೋಗಲೇಬೇಡಿ. ಡೈವೋರ್ಸ್ ಕೊಟ್ಬಿಡ್ತಾನೆ ಅನ್ನೋ ಒಂದೇ ಒಂದು ಕಾರಣದಿಂದ ಎಷ್ಟೋ ಜನ ದಿನಾ ಹೊಡಿತಾರೆ ಮೇಡಮ್, ದಿನಾ ಹೊಡಿತಾರೆ ಅಂತ ಇಷ್ಟಿಷ್ಟು ದುದ್ದು ಮೆಸೇಜ್ಗಳನ್ನು ನನಗೆ ಹಾಕ್ತಾರೆ. ಕುಡ್ಕೊಂಡು ಬಂದು ಹೊಡಿತಾರೆ, ಬೇರೆ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದಾರೆ, ನಾನೇನಾದರೂ ಕೇಳೋಕ್ಕೆ ಹೋದರೆ ನಿನ್ನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೆದರಿಸ್ತಾರೆ ಅಂತ ಖಂಡಿತವಾಗಿಯೂ ಹೆದರ್ಕೊಳ್ಬೇಡಿ. ನಿಮ್ಮ ಮೇಲೆ ದೈಹಿಕ ಹಲ್ಲೆ ಆದಂತಹ ಸಂದರ್ಭದಲ್ಲಿ ತಕ್ಷಣಕ್ಕೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಆಮೇಲೆ ಬೇಕಾದ್ರೂ ವಾಪಸ್ ತೊಗೊಳ್ಳೋದು ಬಿಡೋದು, ಅವ್ನು ಸರಿಯಾಗಿ ನಡ್ಕೊಳ್ತೀನಿ ಅಂತ ಹೇಳಿದ್ರೆ ಮುಚ್ಚಳಿಕೆ ಬರ್ಕೊಟ್ರೆ ಆಮೇಲೆ ನೀವು ವಾಪಸ್ ತೊಗೊಳ್ಳೋದು ಬೇರೆ ವಿಷಯ. ಆದರೆ ದೈಹಿಕ ಹಲ್ಲೆ ಆದ ತಕ್ಷಣಕ್ಕೆ ನೀವು ಅದನ್ನು ಮಾತ್ರ ನೀವು ಒಂದು ನಿಮಿಷನೂ ಹೆದರ್ಕೊಂಡಿರಬೇಡಿ. ಮತ್ತು ಡೈವೋರ್ಸ್ ಕೊಟ್ಬಿಟ್ರೆ ಏನು ಅಂತ, ಸಾಧ್ಯವಾದಷ್ಟು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಬೇಡಿ, ಕಂಪ್ಲೇಂಟ್ ಕೊಡಬೇಡಿ, ಸಮಸ್ಯೆಗಳನ್ನು ನೀವೇ ಪರಿಹರಿಸ್ಕೊಳ್ಳಿ ಅಂತಲೇ ಅಡ್ವೈಸ್ ಮಾಡೋದು. ಆದರೆ ಯಾವಾಗ ಅವರು ನಿಮ್ಮನ್ನು ಫಿಸಿಕಲ್ಲಾಗಿ ಅಸಲ್ಟ್ ಮಾಡಿ ನಿಮ್ಮನ್ನು ಹೆದರಿಸ್ತಾ ಬೆದರಿಸ್ತಾ ತಮ್ಮ ಕೈ ಕೆಳಗಡೆ ಇಟ್ಕೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೋ, ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಅಂತಹ ಸಂದರ್ಭದಲ್ಲಿ ನೀವು ಫಿಸಿಕಲ್ ಅಸಾಲ್ಟ್ ಆದ ತಕ್ಷಣ ಹೆದರ್ಕೊಳ್ಳದೆ ಹೋಗಿ ಕಂಪ್ಲೇಂಟ್ ಕೊಡಿ. ನಾಳೆ ಏನಾಗುತ್ತೆ, ನಾಳೆ ಏನಾಗುತ್ತೋ ಅದನ್ನು ಮತ್ತೆ ನೋಡೋಣ. ಕಂಪ್ಲೇಂಟ್ ಕೊಟ್ಟಿದ್ದೀರಾ, ನಾಳೆ ಸರಿ ಹೋದರೆ ವಾಪಸ್ ತೊಗೊಳ್ಳೋದು ಎಷ್ಟು ಹೊತ್ತು? ನೀವು ಸಮಜಾಯಿಷಿಯನ್ನು ಕೊಟ್ಟು ವಾಪಸ್ ತೊಗೊಳ್ಬಹುದು. ಆದರೆ ಹೆದರಿಸ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಬಗ್ಗಿ ನೀವು ಹೋಗಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಹೆದರಿಸೋವರು ಸಹ ಯೋಚನೆ ಮಾಡಬೇಕು, ಎಷ್ಟು ದಿವಸ ಸರ್ ಹೆದರಿಸ್ತೀರಾ? ಯಾವತ್ತೋ ಒಂದು ದಿವಸ ಧೈರ್ಯ ಅಂತ ಬರುತ್ತೆ. ಈ ಪಾಸಿಟಿವ್ ಎಮೋಷನ್ಸ್ ಇರುತ್ತಲ್ಲ, ಆ ಸಕಾರಾತ್ಮಕವಾದ ಗುಣಗಳು ಒಂದು ಸಲ ಮೇಲೆ ಎದ್ದು ಬಿಟ್ಟರೆ ಈ ನಕಾರಾತ್ಮಕವಾದಂಥ ಗುಣಗಳು, ಹೆದರ್ಕೊಳ್ಳೋದು, ಅನವಶ್ಯಕವಾಗಿ ಅಯ್ಯೋ ಏನಾಗ್ಬಿಡುತ್ತೋ ಏನೋ ಅಂತ ಅಂಜಿಕೆ ಪಟ್ಕೊಳ್ಳೋದು, ಇವೆಲ್ಲ ಒಂದು ಸಲ ಧೈರ್ಯ ಮೇಲೆ ಎದ್ದುಬಿಡ್ತು ಅಂತಂದರೆ ಇವೆಲ್ಲ ಹೊಟ್ಕೊಂಡು ಹೊರಟೋಗುತ್ತೆ. ಆಗ ನೀವೇನು ಮಾಡ್ತೀರ? ಹೆದರಿಸ್ದವ್ರಿಗೆ ಬೆಲೆ ಎಲ್ಲಿರುತ್ತೆ? ನೀವು ಹೆದರಿಸ್ತಾ ಹೋದರೆ ನಿಮ್ಮ ಹೆಂಡತಿಗಾಗಲಿ ನಿಮ್ಮ ಗಂಡನಿಗಾಗಲಿ ನಿಮ್ಮ ಬಗ್ಗೆ ಗೌರವ ಇರುತ್ತಾ ಅಂತಕ್ಕಂಥದ್ದನ್ನು ನೀವು ಯೋಚನೆ ಮಾಡಬೇಕು. ಎಲ್ಲಿ ಆತ್ಮೀಯತೆ, ಲವ್, ಅಫೆಕ್ಷನ್, ಕೇರ್, ರೆಸ್ಪೆಕ್ಟ್ ಇದೆಲ್ಲ ಇರಬೇಕೋ ಅಲ್ಲಿ ನೀವು ಹೆದರಿಸೋದು, ಬೆದರಿಸೋದು, ಗೂಂಡಾಯಿಸಮು ಇದನ್ನೆಲ್ಲ ನೀವು ಉಪಯೋಗಿಸಿದ್ರೆ ಖಂಡಿತವಾಗಿಯೂ ಸಹ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ಇರುವ ಸಂದರ್ಭ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ತಿಳ್ಕೊಳ್ಳಿ. ನಮಸ್ಕಾರ.
ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.